ಲಾಭ ಇಲ್ಲದೆ ಒಂದ್ಸತಿ ಕಣ್ಣು ಮಿಟಕ್ಸೋಲ್ಲ ಅಂತ ಬುದ್ಧಿವಂತ ಮನುಷ್ಯರು ನಾವು. 92.7 ಬಿಗ್ ಎಫ್ಎಂ ನಾ ಕೇಳ್ತಾ ಇದ್ರ 6:40 ಆಗ್ತಾ ಇದೆ. ಇವತ್ತಿನ ಸುಪ್ರಭಾತ ಮೆಜೆಸ್ಟಿಕ್ ಅಲ್ಲಿರುವಂತಹ ಅಣ್ಣಮ್ಮ ದೇವಿಯ ದೇವಸ್ಥಾನ ನಡೀತಾ ಇದೆ. ಅಲ್ಲಿ ಬಂದಂತ ಅವರು ಭಕ್ತಾದಿ ಆ ದೇವಸ್ಥಾನಕ್ಕೆ ಯಾಕೆ ಬರ್ತಾರಂತೆ ಗೊತ್ತಾ? ಇಲ್ಲಿ ಬಂದ್ಮೇಲೆ ಮಾನಸಿಕವಾಗಿ ನಂಗೆ ಬಹಳ ಉತ್ತಮವಾಗಿ ತೃಪ್ತಿಯಾಗಿ ಕಂಡು ಬಂತು, ಅದಕ್ಕೋಸ್ಕರ ಬರ್ತಾ ಇದೆ. ಅದಕ್ಕೆ ಮುಂಚೆ ಸ್ವಲ್ಪ ಮೆಂಟಲಿ ಸ್ವಲ್ಪ ಎಜುಕೇಶನ್ ಅಲ್ಲಿ ನನಗೆ ಪ್ರಾಬ್ಲಮ್ ಆಯಿತು. ಇದರಿಂದ ಮೊದಲನೇದಾಗಿ ಭಕ್ತಿಯಿಂದ ಮನಸ್ಸಿಗೆ ಸಂತೃಪ್ತಿ ಅನ್ನೋದು ಇರುತ್ತೆ, ಹೊರಗಡೆ ದುಷ್ಟಶಕ್ತಿಗಳ ಪ್ರಭಾವ ಬೀರೋಲ್ಲ, ಅದು ಅನುಭವ ಆಗಬೇಕು. ಆಕ್ಚುಲಿ ಕೆಲವು ವಿಚಾರಗಳನ್ನೆಲ್ಲ ನಾವೆಷ್ಟೇ ಹೇಳಿದ್ರು ನೀವು ಅನುಭವಿಸೋರ್ಗೂ ಅದನ್ನು ನಂಬೋ ಹಾಗಿಲ್ಲ. ಸೊ ಖಂಡಿತ ನೀವು ಅಲ್ಲಿಗೆ ಅಣ್ಣಮ್ಮ ದೇವಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಮೆಜೆಸ್ಟಿಕ್ ನಲ್ಲಿ ಆ ಕಪಾಲಿ ಥಿಯೇಟರ್ ರೋಡಲ್ಲೇ ಇದೆ, ಅದು ಬಲಗಡೆಗೆನೆ. ವಾಪಸ್ ಬಂದ್ಮೇಲೆ ಅಲ್ಲಿ ಎಂಟರ್ ಆಗ್ತಿದ್ದ ಹಾಗೇನೆ ದೇವಸ್ಥಾನದಲ್ಲಿ ನಾಗಪ್ಪನಿಗೆ ಹಾಲ್ ಹಾಕ್ತೀರಾ, ಆದ್ರೆ ಈ ದೇವಸ್ಥಾನದಲ್ಲಿ ಮಾತ್ರ ಹಾಲ್ ಬದಲು ಬೇರೆ ಏನೋ ಹಾಕ್ಬೇಕಪ್ಪ, ಏನಾ ರಾತ್ರಿ ಊಟ ಮಾಡ್ಬೇಕಾದ್ರೆ ಇದನ್ನ ನೀವು ತಿಂದೇ ತಿಂತೀರಾ, ಏನ್ ಹಾಕ್ಬೇಕು ಹೇಳ್ಬಿಡ್ತೀನಿ. ಕೇಳ್ತಾರಿ ಸುಪ್ರಭಾತ ರಾಶ್ಮಿ ಜೊತೆ 92.7 ಬಿಗ್ ಎಫ್ ಎಂ ಅಲ್ಲಿ.